ಮಹಿಳೆ ಮಗಳಾಗಿ ಮಡದಿಯಾಗಿ ತಾಯಿಯಾಗಿ ಸಹೋದರಿಯಾಗಿ ಸಮಾಜದಲ್ಲಿ ಮಹೋನ್ನತವಾಗಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತಾಳೆ. ಆದರೆ ಆಕೆಯ ವ್ಯಕ್ತಿತ್ವದ ಪೂರ್ಣ ಅಭಿವ್ಯಕ್ತವಾಗುವುದು ಮತ್ತು ಆಕೆಯ ಮನೋಭಾವದ ಸಂಪೂರ್ಣ ಪ್ರತಿಫಲನವಾಗುವುದು ಆಕೆಯ ವೃತ್ತಿಜೀವನದಲ್ಲಿ. ಮಹಿಳೆ ಈಗಿನ ಕಾಲದಲ್ಲಿ ಯಾವುದೇ ವೃತ್ತಿಯನ್ನ ಮಾಡಲು ನಿಭಾಯಿಸಲು ಸಮರ್ಥಳು. ಆದರೆ ಖಾಸಗಿ ವಲಯದಲ್ಲೇ ಆಗಲಿ ಸರ್ಕಾರಿ ವಲಯದಲ್ಲಾಗಲಿ ಪ್ರಮುಖ ಜವಾಬ್ದಾರಿಯ ವೃತ್ತಿಯನ್ನ ನಿಭಾಯಿಸುವಾಗ ಏನೇನು ಸವಾಲುಗಳನ್ನ ಸಮಸ್ಯೆಗಳನ್ನ ಎದುರಿಸುತ್ತಾಳೆ ಹಾಗೂ ಯಾವ ರೀತಿಯಲ್ಲಿ ಅನುಸರಿಸಿಕೊಂಡು ವೃತ್ತಿ ಜೀವನದಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾಗುತ್ತದೆ, ವೃತ್ತಿ ಜೀವನದಲ್ಲಿ ಪುರುಷರೊಡನೆ ಹೇಗೆ ವ್ಯವಹರಿಸಬೇಕು ಮತ್ತು ತನ್ನ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸಬೇಕು ಎಂಬೆಲ್ಲದರ ಬಗ್ಗೆ ಸಿರಿಸಖಿಯರಿಗೆ ಮಾಹಿತಿ ನೀಡಲು ಇವತ್ತು ಸಿರಿ ಒಬ್ಬ ವಿಶೇಷ ಅತಿಥಿಯನ್ನ ಕರೆತಂದಿದೆ. ಇವರೇ ಈಗಾಗಲೇ ಅಸ್ಸಾಂನಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿರುವ ಐಎಎಸ್ ಅಧಿಕಾರಿ ಶ್ರೀಮತಿ ವಿಜಯಲಕ್ಷ್ಮಿ ಬಿದರಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಸಿರಿ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಸಾಧನೆ ಅನ್ನುವಂಥದ್ದೇ ಹಾಗೆ, ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ, ಸಾಕಷ್ಟು ಸವಾಲುಗಳ ನಡುವೆ ಸಾಧನೆಯನ್ನು ಸಾಧಕರು ಮಾಡಿರ್ತಾರೆ. ಇವತ್ತು ಅಂಥ ಓರ್ವ ಸಾಧಕಿಯ ಜೊತೆ ನಾನು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀನಿ ವೀಕ್ಷಕರೇ. ಅವರ ಸಾಧನೆಯ ಜೊತೆಗೆ ಅವೆಲ್ಲವೂ ನಿಮಗೆ ಸ್ಫೂರ್ತಿಯಾಗಲಿ, ಮುಂದೆ ಜೀವನದಲ್ಲಿ ಭವಿಷ್ಯದಲ್ಲಿ ಸಾಕಷ್ಟು ಸಾಧನೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಅವರೆಲ್ಲರಿಗೂ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮ ಸ್ಫೂರ್ತಿ ಆಗುತ್ತೆ ಅಂತ ಭಾವಿಸುತ್ತಾ, ವೀಕ್ಷಕರೇ, ತಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಶಂಕರ್ ಬಿದರಿಯವರು ಯಾರು, ಅವರ ಮಾಡಿರುವಂಥ ಕೆಲಸಗಳು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಇದ್ಕೊಂಡು, ಜೊತೆಗೆ ವೀರಪ್ಪನವರ ಕೇಸ್ ಅಂತ ಬಂದಾಗ ಅವರ ಒಂದು ಕಾರ್ಯಕ್ಷಮತೆ ಆಗಿರ್ಬೋದು, ವೀರಪ್ಪನವ್ರನ್ನ ಹಿಡಿಯುವ ನಿಟ್ಟಿನಲ್ಲಿ ಅವ್ರು ಮಾಡಿರುವಂಥ ಕೆಲಸಗಳು ಎಲ್ಲವೂ ಪ್ರಶಂಸನೀಯ ಕೂಡ. ಅವರ ಮಗಳೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ. ಅವರನ್ನು ಆದರ್ಶವಾಗಿಟ್ಕೊಂಡು ಸ್ಫೂರ್ತಿಯಾಗಿಟ್ಕೊಂಡು ಇವತ್ತೊಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ವೀಕ್ಷಕರೇ. ಮೇಡಮ್, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಿಮ್ಮ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ವಿಚಾರಗಳಿದೆ. 2001 ಐ ಎ ಎಸ್ ಬ್ಯಾಚ್ನಲ್ಲಿ ಟಾಪರ್ ಆದಂಥವರು ನೀವು, ಜೊತೆಗೆ ನಿಮ್ಮ ತಂದೆಯವರು ತುಂಬ ಫೇಮಸ್ ಆದರೂ ಕೂಡ ಒಂದು ವಿಚಾರ ಇದೆ, ನಮ್ಮ ಪೇರೆಂಟ್ಸ್ ಎಷ್ಟೇ ಒಂದು ಫೇಮಸ್ ಆದರೂ ಕೂಡ, ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಅವರನ್ನು ಮೀರಿಸುವಂಥ ಸಾಧನೆಯನ್ನು ತಮ್ಮ ಮಕ್ಕಳು ಮಾಡಿದಾಗ ಮಾತ್ರ ಅವರ ಪೋಷಕರಿಗೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ. ಆ ಒಂದು ಸಾರ್ಥಕತೆಗೆ ಒಂದು ಹೆಸರು ನೀವು ಅಂತಲೇ ಹೇಳ್ಬೋದು. ಒಬ್ಬ ಅಧಿಕಾರಿಯಾಗಿ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದ್ದೀರಾ, ಕಮಿಷನರ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ, ಡಿ ಸಿ ಆಗಿ ಕೂಡ ಕೆಲಸ ಮಾಡಿದ್ದೀರಾ. ಸೊ ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದ ಸ್ಫೂರ್ತಿ, ನಮ್ಮ ಕಾರ್ಯಕ್ರಮದಲ್ಲಿ ಇರೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡ್ತಾ ಇದ್ದೀವಿ ಮೇಡಮ್. ಮೊದಲಿಗೆ ಇಂದಿನ ದಿನಗಳಲ್ಲಿ ಒಬ್ಬ ಮಹಿಳೆ ಸಾಧನೆ ಮಾಡ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ. ಇಂದಿನ ಕಾಲದಲ್ಲಿ ಮಹಿಳೆಯರು ತಾವು ಯಾವುದೇ ಒಂದು ಕ್ಷೇತ್ರವನ್ನು ಅವರು ಚೂಸ್ ಮಾಡಿದ್ರು ಕೂಡ, ಅದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಅವರೊಂದು ಸೈಂಟಿಸ್ಟ್ ಆಗಬೇಕನ್ಬೋದು, ಅವ್ರು ಯಾವುದೇ ಒಂದು ಕ್ಷೇತ್ರನ ಅವರು ಚೂಸ್ ಮಾಡಿ ಅದರಲ್ಲಿ ಅವ್ರು ಎಕ್ಸೆಲ್ ಮಾಡ್ಬೋದು, ಎಷ್ಟಕ್ಕೊಂದು ರಿಸ್ಟ್ರಿಕ್ಷನ್ಸು ಕೇವಲ ಮನಸ್ಸಲ್ಲಿರ್ತದೆ. ತೊ ಅವ್ರು ಯಾವಾಗ ಒಂದು ಗುರಿ ಇಟ್ಕೊಂಡು ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಛಲದಿಂದ ಕೆಲಸ ಮಾಡ್ತಾರೆ, ಖಂಡಿತ ಅವರು ಆ ಒಂದು ತಮ್ಮ ಗುರಿಯನ್ನು ಮುಟ್ಬೋದು. ಆದರೆ ಕೆಲವೊಂದ್ಸತಿ ಏನಾಗ್ತದೆ, ಅವ್ರಿಗೆ ಅದಕ್ಕೆ ತಕ್ಕಂಥ ಶಿಕ್ಷಣ ಪಡೆಯೋಕೆ ಕೆಲವೊಂದ್ಸತಿ ಕಷ್ಟ ಇರ್ತದೆ, ಅಥವಾ ಕೆಲವೊಂದ್ಸತಿ ಅವ್ರ ಫ್ಯಾಮಿಲಿಗಳಿಂದ ಸಪೋರ್ಟ್ ಸಿಗೋದಿಲ್ಲ, ಅಥವಾ ಅವರು ವರ್ಕ್ ಮಾಡೋ ಎನ್ವೈರನ್ಮೆಂಟಲ್ಲಿ ಅವ್ರಿಗೆ ಒಂದು ಸಪೋರ್ಟ್ ಸಿಗೋದಿಲ್ಲ. ಸೊ ಇಂಥ ಒಂದು ಚಾಲೆಂಜಸ್ ಬಂದರೂ ಕೂಡ ಅದನ್ನು ಅವರು ದೇ ಕೆನ್ ಓವರ್ಕಮ್ ದೀಸ್ ಥಿಂಗ್ಸ್, ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇದ್ದರೆ, ಹಾರ್ಡ್ ವರ್ಕ್ ಮಾಡೋ ಕೆಪಾಸಿಟಿ ಇದ್ದರೆ. ಸೊ ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ಯಾವುದೇ ಒಂದು ಫೀಲ್ಡಲ್ಲಿ ಅಚೀವ್ ಮಾಡಬೇಕಂದ್ರೆ ಅವ್ರಿಗೆ ದೇ ಹ್ಯಾವ್ ಈಕ್ವಲ್ ನಂಬರ್ ಆಫ್ ಚಾಲೆಂಜಸ್, ವಿಮೆನ್ ಹ್ಯಾವ್ ಮೋರ್ ಚಾಲೆಂಜಸ್ ಇನ್ ಡೂಯಿಂಗ್ ಥಿಂಗ್ಸ್. ಬಟ್ ಅಷ್ಟಿದ್ರೂ ಕೂಡ ವಿತ್ ದೇರ್ ಹಾರ್ಡ್ ವರ್ಕ್ ಅಂಡ್ ಡಿಟರ್ಮಿನೇಷನ್ ದೇ ಕೆನ್ ಡೆಫಿನೆಟ್ಲಿ ಓವರ್ಕಮ್ ದೀಸ್ ಥಿಂಗ್ಸ್. ನೀವು ಓದುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿತ್ತು, ನಿಮ್ಮ ಮನೇಲಿ ಎಲ್ಲರೂ ಕೂಡ ಓದಿರೋಂಥವ್ರೆ, ಎಲ್ಲರೂ ಅಚೀವ್ ಮಾಡಿರೋಂಥವ್ರೆ, ನಿಮ್ಗೆ ಸ್ವಲ್ಪ ಹೆಚ್ಚು ಸಪೋರ್ಟ್ ಮಾಡ್ತು ಅಂತಾನೆ ಅಂತ ಹೇಳ್ಬೋದು. ಅದರ ಜೊತೆಗೂ ಕೂಡ ಸಾಕಷ್ಟು ಸವಾಲುಗಳನ್ನು ಫೇಸ್ ಮಾಡಿನೇ ನೀವು ಅಚೀವ್ ಮಾಡಿರುವಂಥದ್ದು. ಯಾವೆಲ್ಲ ಸಮಸ್ಯೆಗಳು ಸವಾಲುಗಳನ್ನು ನೀವು ಎದುರಿಸಿದ್ರಿ ಅಂತ ಆ ಸಂದರ್ಭದಲ್ಲಿ? ನೀವು ಹೇಳೋದು ಕರೆಕ್ಟು, ನನಗೆ ಸಾಕಷ್ಟು ಸಪೋರ್ಟ್ ಇತ್ತು ಫ್ಯಾಮಿಲಿಯಲ್ಲಿ. ನಮ್ಮ ತಂದೆಯವರು ಆಲ್ರೆಡಿ ಐ ಪಿ ಎಸ್ ಅಲ್ಲಿದ್ದರು, ನಮ್ಮ ಮಾವನವರು ಐ ಎಫ್ ಎಸ್ ಅಲ್ಲಿದ್ದರು, ಹಾಗಾಗ್ಬಿಟ್ಟು ನನಗೆ ಸಿವಿಲ್ ಸರ್ವಿಸಸ್ ಮಾಡಬೇಕು ಅನ್ನೋ ಬಗ್ಗೆ ಸ್ಫೂರ್ತಿ ಮನೆಯಲ್ಲೇ ಇತ್ತು. ಆಮೇಲೆ ಹಾಗಾಗಿ ನಾನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಆರ್ ವಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಎಕ್ಸಾಮ್ ಬರಿತೀನಿ, ಒಂದು ವರ್ಷ ಬ್ರೇಕ್ ತೊಗೊತೀನಿ ಅಂದಾಗ ಕೂಡ ಯಾರೂ ಕೇಳಲಿಲ್ಲ, ಯಾಕೆ ಒಂದು ವರ್ಷ ಕೆಲಸ ಮಾಡೋಕ್ಕೆ ಹೋಗಲ್ಲ, ಇದು ಎಕ್ಸಾಮ್ ತೊಗೊಂಡು ಇದು ಸರ್ ರಿಸ್ಕ್, ಯಾಕಂದರೆ ಎಲ್ಲರೂ ಪಾಸ್ ಆಗ್ತಾರೆ, ಎಕ್ಸಾಮ್ ಬರೆದವರೆಲ್ಲ ಪಾಸ್ ಆಗ್ತಾರೆ ಅಂತ ಇರೋದಿಲ್ಲ. ಅದರಲ್ಲಿ 3 ಸ್ಟೇಜಸ್ ಇದೆ, ಪ್ರಿಲಿಮ್ಸ್ ಪಾಸ್ ಆಗಬೇಕು, ಮೇನ್ಸ್ ಎಕ್ಸಾಮ್ ಪಾಸ್ ಆಗಬೇಕು ಅಂತ. ಅಲ್ಲ, ಆ ಥರನೂ ಕೇಳ್ಬೋದು. ನನಗೆ ಕ್ಯಾಂಪಸ್ ಇಂಟರ್ವ್ಯೂಸಲ್ಲಿ ಆಲ್ರೆಡಿ ಸೆಲೆಕ್ಷನ್ಸ್ ಆಗಿತ್ತು, ಐ ವಾಸ್ ಶ್ಯೂರ್ ವಿತ್ ಮೈ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಐ ಕ್ಯಾನ್ ಗೆಟ್ ಅ ಜಾಬ್ ಎನಿವೇರ್ ಅಂತ. ಬಟ್ ಇದನ್ನು ನಾನು ಓದಬೇಕು ಅಂದ್ಕೊಂಡಾಗ
ಸೊ ಡೆಫಿನೆಟ್ಲಿ ಮೈ ಪೇರೆಂಟ್ಸ್ ಸಪೋರ್ಟೆಡ್ ಮೀ ಅ ಲಾಟ್. ನಮ್ಮ ತಂದೆಯವ್ರಿಗೆ ಮುಂಚೆಯಿಂದನೂ ಆಸೆ ಇತ್ತು, ಅವ್ರು ಇಂಜಿನಿಯರಿಂಗ್ ಹೋಗೋ ಬದಲು ಬಿ ಎ ಮಾಡು ಅಂತ ಹೇಳ್ತಾ ಇದ್ರು. ಡೆಲ್ಲಿಗೆ ಹೋಗಿ ಬಿ ಎ ಮಾಡಿಬಿಟ್ಟು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಬೇಕು ಅಂತ. ಬಟ್ ದ್ಯಾಟ್ ಟೈಮ್ ಐ ವಾಸ್ ನಾಟ್ ಪ್ರಿಪೇರ್ಡ್, ಯಾಕೆ ನನಗೆ ಅನ್ನಿಸ್ತಾ ಇತ್ತು ಯುನೋ ಇಟ್ ಈಸ್ ಅ ವೆರಿ ಟಫ್ ಎಕ್ಸಾಮ್, ಮತ್ತು ಎಲ್ಲರೂ ಪ್ರಯತ್ನ ಮಾಡಿದವರು ಎಲ್ಲರಿಗೂ ಯಶಸ್ಸು ಸಿಗುತ್ತೆ ಅಂತಿಲ್ಲ. ಬಟ್ ನನಗೊಂದು ಒಳ್ಳೆ ಗ್ರಾಜ್ಯುಯೇಷನ್, ನಾನು ಇಂಜಿನಿಯರಿಂಗ್ ಮಾಡಿದರೆ ನನಗೊಂದು ಬ್ಯಾಕಪ್, ಒಂದು ಒಳ್ಳೆ ಯುನೋ ಐ ಕ್ಯಾನ್ ಗೆಟ್ ಅ ಜಾಬ್ ಅದರ್ವೈಸ್ ಆಲ್ಸೋ. ಸೊ ಅಂದ್ಕೊಂಡ್ಬಿಟ್ಟು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಆಮೇಲೆ ನನಗೆ ಪ್ರಯತ್ನ ಶುರು ಮಾಡಿತ್ತು. ಅನ್ಫಾರ್ಚುನೇಟ್ಲಿ ಸಮ್ ಪೀಪಲ್ ಮೇ ನಾಟ್ ಗೆಟ್ ಇಟ್, ಯಾಕೆ ನನ್ನ ಜೊತೆ ಎಷ್ಟೋ ಜನ ಬೇರೆ ಜನ ಪಾಸ್ ಆದವರಲ್ಲೂ ನಾನು ನೋಡಿದ್ದೀನಿ ಗ್ರಾಮೀಣ ಭಾಗದಿಂದ ಬಂದವರಿದ್ದಾರೆ. ಹಾಗಾಗಿ ತುಂಬ ಥರ ಈ ಥರ ಚಾಲೆಂಜಸ್ ಓವರ್ಕಮ್ ಮಾಡಿ ಬಂದವರು ಕೂಡ ನಾವು, ನನ್ನ ಜೊತೆ 59 ಜನ ಐ ಎ ಎಸ್ ಅಲ್ಲಿ ನಾವು 2001 ಬ್ಯಾಚಲ್ ಸೆಲೆಕ್ಟ್ ಆದವರು ಇದ್ದೀವಿ, ಅವರಲ್ಲಿ ಎಲ್ಲ ಥರದ ಬ್ಯಾಕ್ಗ್ರೌಂಡ್ ಅವರು ಇದ್ದಾರೆ ಇದ್ರು. ಓಕೆ, ಸೊ ಅವರು ಕೂಡ ದೇ ಆರ್ ಬಿಗ್ ಇನ್ಸ್ಪಿರೇಷನ್ ಬಿಕಾಸ್ ದೇ ಹ್ಯಾವ್ ಕಮ್ ಫ್ರಮ್ ಮಚ್ ಯುನೋ ಅಂಡರ್ ಪ್ರಿವಿಲೇಜ್ಡ್ ಬ್ಯಾಕ್ಗ್ರೌಂಡ್ಸ್ ಆ್ಯಂಡ್ ಸ್ಟಿಲ್ ದೇ ಮೇಡ್ ಇಟ್. ತುಂಬ ಜನಕ್ಕೆ ಇವತ್ತಿಗೆ ಐ ಎ ಎಸ್ ಆಫೀಸರ್ ಆಗಬೇಕು, ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ತುಂಬ ಆಸೆಗಳಿದೆ, ಜೊತೆಗೆ ಸಾಕಷ್ಟು ಪರಿಶ್ರಮ ಕೂಡ ಹಾಕ್ತಾ ಇರ್ತಾರೆ. ಸಪೋರ್ಟ್ ಕಮ್ಮಿ ಸಿಗ್ತಾ ಇರುತ್ತೆ ಅವ್ರಿಗೆ, ಈಗ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಫ್ಯಾಮಿಲಿ ಇಂದ ಸಿಗುವಂಥ ಒಂದು ಸಪೋರ್ಟ್ ಆಗಿರ್ಬೋದು, ಅಂಥವ್ರಿಗೆ ಏನು ಹೇಳ್ತೀರಾ, ಹೇಗೆ ಅಚೀವ್ ಮಾಡಬಹುದು, ಏನೆಲ್ಲ ದಾರಿಗಳಿದೆ ಅವ್ರ ಮುಂದೆ ಅಂತ ಹೇಳ್ತೀರಾ? ಭಾಳಷ್ಟು ನೋಡಿ, ಯು ಪಿ ಎಸ್ ಸಿ ಅವರು ವೆಬ್ಸೈಟಲ್ಲೇ ಅವ್ರದ್ದು ಸಿಲೆಬಸ್ ಹಾಕ್ತಾರೆ, ಈಗ ಎಲ್ಲ ಅಪ್ಲಿಕೇಶನ್ ಫಾರ್ಮ್ಸ್ ಕೂಡ ಆನ್ಲೈನ್ ಇದೆ. ಸೊ ಆನ್ಲೈನ್ ಅಪ್ಲೈ ಮಾಡಿದ್ಮೇಲೆ ದೆನ್ ದೇ ಕ್ಯಾನ್ ಸೀ ದ ಸಿಲೆಬಸ್ ಆ್ಯಂಡ್ ಸ್ಟಡಿ. ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಈಗ ತುಂಬ ಅಷ್ಟು ಇದರಲ್ಲಿ ಬರೀ ಜನರಲ್ ಸ್ಟಡೀಸ್ ಮಾತ್ರ ಇರುತ್ತೆ, ಆಮೇಲೆ ಒಂದು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ದು ಒಂದು ಸೆಕೆಂಡ್ ಪೇಪರ್ ಇರುತ್ತೆ. ಬಟ್ ಏನಂದರೆ ಅವರು ಈ ಹಳೆ ಕ್ವೆಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಸ್ವಲ್ಪ ಅವರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೇಕಿದ್ರೆ ಹೋಗ್ಬೋದು, ಇಲ್ಲ ತಾವಾಗಿ ರಿಟೈರ್ಡ್ ಪ್ರೊಫೆಸರ್ಸ್ ಇವರು ಅವ್ರದ್ದು ಹೆಲ್ಪ್ ತೊಗೊಂಡ್ಬಿಟ್ಟು ಅವರು ಓದ್ಬೋದು. ಮತ್ತು ಇದನ್ನು ಇನ್ನೊಂದೇನಾಗುತ್ತೆ, ನೀವು ಬಿ ಎ ಅಥವಾ ಬಿ ಕಾಮ್ ಮಾಡಬೇಕಾದ್ರೆ ಅಥವಾ ನೀವು ಕಾಲೇಜಲ್ಲಿ ಇರಬೇಕಾದ್ರೆ ನೀವು ಪ್ರಯತ್ನ ಶುರು ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ನಿಮಗೆ ಕಾಲೇಜಲ್ಲಿ ಇದ್ದಾಗ ನಿಮಗೊಂದು ಲೈಬ್ರರಿಗೆ ಆ್ಯಕ್ಸಸ್ ಇರ್ತದೆ, ಟೀಚರ್ಸ್ ಇರ್ತಾರೆ, ಪ್ರೊಫೆಸರ್ಸ್ ಇರ್ತಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ಬೋದು, ಗೈಡ್ ಮಾಡ್ಬೋದು. ಮತ್ತು ಭಾಳಷ್ಟು ಕಡೆ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸೆಂಟರ್ಸ್ ಕೂಡ ಇದೆ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸಲುವಾಗಿ ಅಂತ. ಅದಲ್ಲದೆ ಡೆಲ್ಲಿಗೆ ಕೆಲವರು ಕೋಚಿಂಗ್ ಅಂತ ಹೋಗ್ತಾರೆ, ಅವರು ಕೂಡ ಗೌರ್ಮೆಂಟ್ ಕೆಲವೊಂದು ಕ್ಯಾಟಗರೀಸಲ್ಲಿ ಅವರು ಸ್ಪಾನ್ಸರ್ಶಿಪ್ ಕೊಡ್ತಾರೆ ಪ್ರಿಲಿಮ್ಸ್ ಪಾಸ್ ಆದವ್ರಿಗೆ ಇವ್ರಿಗೆಲ್ಲ. ಸೊ ಆ ರೀತಿ ಸ್ಕೀಮ್ಸ್ ಇದೆ, ಸಾಕಷ್ಟು ಸ್ಕೀಮ್ಸ್ ಸರ್ಕಾರಕ್ಕೂ ಇರ್ತದೆ. ನಮ್ಮ ಕರ್ನಾಟಕದಿಂದ ಜಾಸ್ತಿ ಜನ ಪಾಸ್ ಆಗಬೇಕು, ಜಾಸ್ತಿ ಜನ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಲ್ಲಿ ಹೋಗಬೇಕು ಅನ್ನೋ ಪ್ರಯತ್ನದಿಂದ ಸಾಕಷ್ಟು ಈ ಥರ ಸ್ಕೀಮ್ಸ್ ಇದೆ. ಬಟ್ ಏನಂದರೆ ನಿಮ್ಮಲ್ಲಿ ಒಂದು ದಿವಸಕ್ಕೆ ಒಂದು 7-8 ಗಂಟೆ ಆದರೂ ಪರಿಶ್ರಮ ಮಾಡುವಂಥದ್ದು, ಓದೋ ಅಂಥ ಒಂದು ಡಿಟರ್ಮಿನೇಷನ್ ಇರಬೇಕು. ಖಂಡಿತ, ಎಕ್ಸಾಮ್ಸ್ ತೊಗೊಂಡು ಒಂದು ಒಳ್ಳೆಯ ಮಾರ್ಕ್ಸ್ ತೊಗೊಂಡು ರ್ಯಾಂಕ್ಸ್ ತೊಗೊಂಡೆಲ್ಲ ಪಾಸ್ ಆದಮೇಲೆ ಅಧಿಕಾರಿಯಾಗಿ ಹೋಗಿ ಕೆಲಸ ಮಾಡುವಂಥ ವೇಳೆಯೂ ಕೂಡ ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಆ ಹಾದಿ ಕೂಡ ತುಂಬ ಸುಗಮವಾಗಿರೋದಿಲ್ಲ. ಸೊ ನೀವು ಅಧಿಕಾರಿಗೆ ಕೆಲಸ ಮಾಡುವಂಥ ವೇಳೆ ಅಥವಾ ಬೇರೆ ರಾಜ್ಯಗಳಲ್ಲಿ ಹೋದಂಥ ವೇಳೆ ನೀವು ಫೇಸ್ ಮಾಡಿದಂಥ ಸವಾಲುಗಳೇನು ಅಂತ, ಓರ್ವ ಮಹಿಳೆಯಾಗಿ? ನೋಡಿ, ನಾನು ನಂದು ಟ್ರೈನಿಂಗ್ ಮಸೂರಿಯಲ್ಲಿ ನಾವು 2 ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ ದೆನ್ ಅಪಾರ್ಟ್ ಫ್ರಮ್ ಅದರಲ್ಲಿ ನಂದು ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಅಂತ ತೇಜ್ಪುರ್ ಅಂತ ಡಿಸ್ಟ್ರಿಕ್ಟಲ್ಲಿದ್ದೆ, ಇಟ್ ಈಸ್ ಇನ್ ಅಸ್ಸಾಂ. ಅಸ್ಸಾಮಲ್ಲಿ ಬೋಡೋ ಏರಿಯಾ ಇದೆ, ಅಲ್ಲಿ ನಮ್ಮದು ಈ ಡಿಸ್ಟ್ರಿಕ್ಟಲ್ಲಿ ನಂಗೆ ಟ್ರೈನಿಂಗ್ 1 ವರ್ಷ ನಾನು ಟ್ರೈನಿಂಗ್ ಮಾಡಿದ್ದು. ಆ್ಯಂಡ್ ಅಸ್ಸಾಮಲ್ಲಿ ಇದು ಏನೋ ವಾಟ್ ಐ ಲರ್ನ್ಟ್ ವಾಸ್ ದ ವಿಮೆನ್ ಸ್ಪೆಷಲಿ ವೆರಿ ವೆರಿ ಎಂಪವರ್ಡ್. ನಾವು ಅನ್ಕೊತೀವಿ ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ ಇದು ಇರ್ಬೋದು, ಅಂದರೆ ವಿಮೆನ್ ಆರ್ ಮೋರ್ ಎಂಪವರ್ಡ್, ನಾಟ್ ಓನ್ಲಿ ದಟ್ ದೇ ವೆಲ್ ಎಜುಕೇಟೆಡ್, ದೇ ವೆರಿ ಅಕ್ಸೆಪ್ಟಿಂಗ್ ಆ್ಯಂಡ್ ನಾಟ್ ಓನ್ಲಿ ದಟ್ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ವಿಮೆನ್ ದಟ್ ದೇ ಹ್ಯಾವ್. ಸೊ ಸೊಸೈಟಿ ಬಗ್ಗೆನೂ ನೀವು ಸಾಕಷ್ಟು ಕಲಿತೀರ. ದೆನ್ ಐ ವೆಂಟ್ ಟು ಮೇಘಾಲಯ, ಐ ವಾಸ್ ಇನ್ ಶಿಲಾಂಗ್ ಫಾರ್ ಟ್ರೈನಿಂಗ್. ಶಿಲಾಂಗಲ್ಲಿ ಇಟ್ಸ್ ಎಂಟೈರ್ಲಿ ಮ್ಯಾಟ್ರಿಲಿನಿಯಲ್ ಸೊಸೈಟಿ, ಇಟ್ಸ್ ರನ್ ಬೈ ದ ವಿಮೆನ್, ದ ಈವನ್ ದ ಪ್ರಾಪರ್ಟಿ ಗೋಸ್ ಫ್ರಮ್ ಫ್ರಮ್ ಮದರ್ಸ್ ಟು ಡಾಟರ್ಸ್. ಐ ಆಲ್ಸೋ ಹ್ಯಾಡ್ ದ ಆಪರ್ಚುನಿಟಿ ಟು ಟೂರ್ ದ ಎಂಟೈರ್ ನಾರ್ತ್ ಈಸ್ಟ್ ಇನ್ ದಟ್ 1 or 2 years. ಇಟ್ ವಾಸ್ ಅ ಗುಡ್ ಎಕ್ಸ್ಪೋಜರ್, ಐ ಲರ್ನ್ಟ್ ಲಾಟ್ ಅಬೌಟ್ ಯುನೋ ಮೈ ಓನ್ ಕಂಟ್ರಿ. ನಾನು ಮಹಾರಾಷ್ಟ್ರಕ್ಕೆ ಬಂದ ಮೇಲೆ 2004 ಕೇಮ್ ಟು ಮಹಾರಾಷ್ಟ್ರ, ದೆನ್ ಐ ವಾಸ್ ಕಲೆಕ್ಟರ್ ಇನ್ ಅ ಪ್ಲೇಸ್ ಕಾಲ್ ಸಿಂಧುದುರ್ಗ. ವೆರಿ ಸೂನ್ ವಿ ಲರ್ನ್ ಟು ಐ ಮೀನ್ ಅಂಡರ್ಸ್ಟ್ಯಾಂಡ್ ಪೊಲಿಟಿಕಲ್ ಪ್ರೆಷರ್ಸ್ ಆ್ಯಂಡ್ ದೆನ್ ನೀವು ಯು ಹ್ಯಾವ್ ಟು ಬಿ ಆನ್ ದ ರೈಟ್ ಸೈಡ್. ಹೌದು, ನಾಳೆ ಯಾರು ನಿಮಗೆ ಅವ್ರು ಹೇಳಿದ್ರು ಅಂತ ನಾವು ಮಾಡಿದ್ವಿ, ಇವ್ರು ಹೇಳಿದ್ರು ಅಂತ ಮಾಡಿದ್ರಿ ಅಂತ ಆಗಲ್ಲ. ಸೊ ವಿ ಆರ್ ಬೌಂಡ್ ಓನ್ಲಿ ಟು ದ ಕಾನ್ಸ್ಟಿಟ್ಯೂಷನ್, ವಿ ಆರ್ ಬೌಂಡ್ ಟು ದ ರೂಲ್ ಬುಕ್. ಎಲೆಕ್ಷನ್ ಕಮಿಷನ್ ಸ್ಪೆಷಲಿ ಯುನೋ ಹ್ಯಾಸ್ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಅಬೌಟ್ ಎವ್ರಿಥಿಂಗ್ ಆ್ಯಂಡ್ ವೆನ್ ಯು ಆರ್ ಇನ್ ದಟ್ ಪೊಸಿಷನ್ ಯು ಗಾಟ್ ಟು ಫಾಲೋ ಓನ್ಲಿ ದಟ್.